ಹಿಂಸೆಯ ದುಷ್ಫಲ ಅಹಿಂಸೆ ಸತ್ಫಲವನ್ನು ತಿಳಿಸುವ ನಿಟ್ಟಿನಲ್ಲಿ ಪಂಪನ ಆದಿಪುರಾಣ ಮತ್ತು ಜನನ ಯಶೋಧರ ಚರಿತ್ರೆ ಮಹೋನ್ನತ ಕೃತಿಗಳು. ಅರೆ, ನಮ್ಗೆ ಹಿಂಸೆ ಬೇಕಾ ಅಹಿಂಸೆ ಬೇಕಾ? ಹಿಂಸೆ ಅಹಿಂಸೆ. ನಮ್ಮ ಸಂಸ್ಕೃತಿಯಲ್ಲಿ ಅಹಿಂಸೆಗೆ ಮಹತ್ವ ಕೊಟ್ಟಿದ್ದೀವಿ, ಅದು ನಮ್ಮ ಕನ್ನಡಿಗರು. ನಮ್ಮ ಭಾರತೀಯರಲ್ಲಿ ಅಹಿಂಸೆ ನೋಡಿ, ಅಲ್ಲಿ ಬಾಹುಬಲಿ ಮತ್ತೆ ಭರತ, ಈ ಬಾಹುಬಲಿ ಅಲ್ಲ, ನಮ್ಮ ಆದಿಪುರಾಣದ ಬಾಹುಬಲಿ ತುಂಬಾ ಅಜಾನುಭಾವ ಆದ ವ್ಯಕ್ತಿ. ಭರತನನ್ನ ಹೆತ್ತಿ ಕುಟ್ಬಿಟ್ಟಿರ್ತಾನೆ ಭರತ. ಆ ಭರತ ಅಲ್ಲ, ಆ ಭರತ ಎತ್ತರ ಇದ್ದಾನೆ ಆ ಭರತ. ನೆಕ್ಸ್ಟ್ ತಮ್ಮನ ಮೇಲೆ ಮತ್ತೊಂದು ದಾಳಿ ಮಾಡ್ತಾನೆ, ಬೇಜಾರಾಗ್ಬಿಡ್ತ ಅವನಿಗೆ. ಥೂ, ಏನಪ್ಪ ಇವನು, ನಾನು ಬಿಟ್ಟರು ನನ್ನ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾನ. ಆಯ್ತು ಬೇಡ, ಈ ಆಸ್ತಿ ಬೇಡ, ಈ ಗಾಡಿ ಬೇಡ, ಈ ಬೈಕ್ ಬೇಡ, ತಗ ನೀನು ಎಲ್ಲ ಕಾರಿಗೆ ಇಟ್ಕೊಂಡ್ಬಿಡು. ಹೇಳ್ತಾನೆ ಅವಾಗ, ನೆಲಸುಗೆ ನಿನ್ನ ವಕ್ಷದವಳು ನಿಶ್ಚಲಮಿ ಬಟ ಖಡ್ಗ ಮಂಡಲೋತ್ಪನ ಭ್ರಮರಿಯಪ್ಪ. ಏನಿರರ್ಥ ಸರ್ ಅಂದ್ರೆ, ಅಲ್ಲಿ ಯುದ್ಧ ಆಗಿದ್ದ ಏನಕ್ಕೆ ಅಂತಂದ್ರೆ, ಯಾರು ರಾಜ ಅಂತೇಳಿ. ಬಾಹುಬಲಿ ಎಲ್ಲ ಗೆದ್ಬಿಡ್ತಾನೆ, ಗೆದ್ದು ಸುಮ್ಮನೆ ಇರ್ತಾನೆ. ಈಗ ಏನು ಮಾಡಿರಲ್ಲ, ನೀವು ಮತ್ತೆ ದಯ ಮಾಡ್ಬಿಡ ಬಿಡ. ಏ, ನಮ್ಮಣ್ಣ, ನಮ್ಮಣ್ಣನ ಸಾಯಿಸಬಾರ್ದು, ನಾನು ನಮ್ಮಣ್ಣನ ಸಾಯಿಸಬಾರ್ದು, ಇರ್ಲಿ ಅವನು ಬದುಕೊಳ್ಳಿ ಅಂತ ಬಿಟ್ಟಾಗ ಮತ್ತೆ ಅಟ್ಯಾಕ್ ಮಾಡಿದಾಗ ನಿಮ್ಗೆ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಅಯ್ಯೋಯ್ಯೋ, ಯಾಕೆ ನಮ್ಮಣ್ಣ ಅಟ್ಯಾಕ್ ಮಾಡ್ದ? ಯಾಕೆ ತಾನು ರಾಜ ಆಗ್ಬೇಕು, ತಾನು ರಾಜ ಆಗ್ಬೇಕು. ಅದಕ್ಕೆ ಹೇಳ್ತಾನೆ, ನೆಲಸಿಗೆ ನಿನ್ನ ವಕ್ಷದೋಳ್, ನಿನ್ನ ಎದೆಯಲ್ಲಿ ನೆಲಸ್ಲೆಪ್ಪ, ನೆಲಸುಗೆ ನಿನ್ನ ವಕ್ಷದೋಳ್ ನಿಶ್ಚಲಮಿ ಬಟ ಖಡ್ಗ ಮಂಡಲೋತ್ಪನ ಭ್ರಮರಿಯಪ್ಪ. ಅಂದ್ರೆ ಈ ರಾಜಲಕ್ಷ್ಮಿ ಇದಳಲ್ಲಪ್ಪ, ಈ ರಾಜ್ಯದ ಒಡೆತಿ, ಈ ಭೂಮಿ ತಾಯಿ ಒಡೆತಿದ್ದಾಳಲ್ಲ, ನಿನ್ನ ಹೃದಯದಲ್ಲಿರ್ಲಿ, ನನಗೆ ಬೇಡ, ನಾನು ಹೋಗ್ತೀನಿ, ತಪಸ್ಸು ಹೋಗ್ಬಿಡ್ತೀನಿ ನಾನು. ಏನಿದು, ನನ್ನ ಸಾಯಿಸಲ್ಲ, ನೀನೇ ಆರಾಮಾಗಿದ್ಬಿಡು, ನಾನು ತಪಸ್ಸು. ಇದು ಹಿಂಸೆನಾ ಅಹಿಂಸೆನಾ? ಅಹಿಂಸೆ. ನೆಲಸುಗೆ ನಿನ್ನ ವಕ್ಷದೋಳ್ ನಿಶ್ಚಲಮಿ ಬಟ ಖಡ್ಗ ಮಂಡಲೋತ್ಪಲವನ. ಅಂದ್ರೆ ಈ ರಾಜಲಕ್ಷ್ಮಿ ಏನೋ, ಇದು ಈ ರಾಜ ಹೆಂಗಪ್ಪ ಅಂತಂದ್ರೆ, ಇದೊಂಥರ ಕತ್ತಿಗಳ ಒಂದು ಗಾರ್ಡನ್. ಕತ್ತಿ ಇರ್ತಾವಲ್ಲಪ್ಪ, ಕತ್ತಿ ಇಟ್ಕೊಂಡಿರ್ತಾಳೆ ಅನ್ಕೊಳ್ಳಿ, ಈ ಕತ್ತಿ ಇಟ್ಕೊಂಡು ಒಂದು ಉದ್ಯಾನವನ. ಇದರಲ್ಲಿ ಅವ್ರಿಂದ ಇವ್ರಿಗೆ ಹೋಗೋದು, ಇವರಿಂದ ಅವ್ರಿಗೆ ಹೋಗೋದು, ಈ ರಾಜಲಕ್ಷ್ಮಿ ಒಬ್ರಿಂದ ಒಬ್ರಿಗೆ ಹೋಗ್ತಿರ್ತಾಳೆ. ಇವತ್ತು ಓದ್ ಬರೇ ಸಿ ಎಂ ಯಾರಾಗಿದ್ರು, ಬೊಮ್ಮಾಯಿ, ಈ ಬರೇ ಸಿದ್ದರಾಮಯ್ಯ, ನೆಕ್ಸ್ಟ್ ಇನ್ನೊಬ್ರು ಹಿಂಗೆ. ಅಮ್ಮ ಚಂಚಲೆ, ಅವಮ್ಮ ನೆಲೆಸ್ಲಿಲ್ಲ. ಸೊ ಅದಕ್ಕೆ ಎನ್ನುವ ಬಾಹುಬಲಿಯ ವಿರಾಗಿಯ ಮಾತು ವೈಭವದ ತುತ್ತ ತುದಿಯಲ್ಲಿ ವೈರಾಗ್ಯ ಎನ್ನುವ ಮಾತನ್ನು ಹೇಳುತ್ತದೆ. ರಷ್ಯಾ ಉಕ್ರೇನ್ ಉಕ್ರೇನ್ ಯುದ್ಧದ ಈ ಸಂದರ್ಭದಲ್ಲಿ ಈ ಮಾತು ಹೆಚ್ಚು. ನೋಡಿ, ರಷ್ಯಾ ಮತ್ತು ಉಕ್ರೇನ್ ಅವರ ಅಹಿಂಸೆನಾ ಹಿಂಸೆನಾ? ಪ್ರಸ್ತುತತೆ ಮೆನ್ಷನ್ ಮಾಡಬೇಕು, ಪ್ರಸ್ತುತತೆ.